ಪಕ್ಕ ಏನು ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರಿನಟ್ಟುಗೆ ಎಫ್ಐಆರ್ಗೆ ಹೆಸರು ತರಬೇಕಂದ್ರೆ ಸುಮ್ ಸುಮ್ಮನೆ ತರಲ್ಲ, ಇದ ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ಜನ, ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು, ಬರೆಯಲ್ಲ ಹಾಕಿ ಯಾರಲ್ಲ ಕಪ್ಪಳ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ. ಇವನಿರ ಯೂಜ್ ಮಾಡಿಗೆ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರೋ ದರ್ಶನ್ ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು ಹೌದಾ, ಎಷ್ಟು ಇನ್ಫ್ಲುಯೆನ್ಸ್ ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಏನಕಂದ್ರೆ ಇಸ್ ಅಗೇನ್ಸ್ಟ್ ಇವರಲ್ಲ. ಹೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿಪಿ ಸಾಹೇಬ್, ಸಿಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು, ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಜಗ್ಗಿಲ್ಲ, ತಕೊಂಡ್ಬಂದಿದೆ ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಇವತ್ತಿಂದ ಆಟ ಸ್ಟಾರ್ಟ್ 6 ದಿವಸ. ಇವತ್ತೇನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದೌದು, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಾಸ್. ರಾಡಲ್ ಹೊಡೆದು ಅದು ಹೊಡೆದು ಏನ್ ಹಿಂಗ ಬೌನ್ಸರ್ ಗಳು ಹುಡಿ ಆಟ ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟಿಲ್ಲ, ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತ, ಪಕ್ಕದ್ದು ವಾರ್ ಮಾಡಿ ಇವನ ಹತ್ತಾಗತ್ತಾ ಇಲ್ಲ ಅಂದ್ರೆ ಇವನು ಬೌನ್ಸರ್ ಮಾಡಿದ್ರೆ ಹತ್ತಾಗತ್ತ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರು ಬರಲ್ಲ, ಬಟ್ ಬೇಲ್ ಸಿಗ ತುಂಬಾ ಕಷ್ಟ. ಹೌದಾ? ಅಂದ್ರೆ 1 ವರ್ಷ ಹೇಳ್ಕೊಂಡು ಹೋಗ್ತದೆ ಬೇಲ್ ತಗೋಕೆ. ಒಂದ್ ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ, 3 ತಿಂಗಳು 6 ತಿಂಗಳು ಹೊರ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು, ಸುಪ್ರೀಂ ಕೋರ್ಟ್ ಬೆಲ್ ಸಿಗಲ್ಲ, ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ, ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಎಷ್ಟು ಸಿಟ್ಟು ಏನಂತ ಗೊತ್ತಾಗಿಲ್ಲ. ಬಸ್ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗಿಲ್ಲ. ಅವ್ನು ಅವ್ನು ರೂಡ್ ಬಸ್, ಅವ್ನು ತುಂಬಾ ಹೌದಾ, ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರೆ ಅಂತ ಅವ್ನು ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು, ಆ ಹುಡುಗಿಗೂ ಹೊಡೆದಿದ್ದಾನೆ. ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವಿ ಬಂದು ಊರಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕೆ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು, ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಅಂತ ಇವನ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನಲ್ಲಿ. ಅವತ್ತು ಸ್ಟೇಷನ್ ಮೆಟ್ಲು ಎತ್ತಿದಂಗೆ ನಿಜ ಬಂದ್ಬಿಡ್ತ, ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡಿಯೇಟ್ಲಿ ಫಿಲಮ್ ತರ ಆಗಲ್ಲ, ಫಿಲಮ್ ಇನ್ನೊಂದು ಅದು ಹೆಂಗ್ ಪ್ಲೇಸ್ ರೋಡಲ್ಲಿ ಎಸ್ಬಿಡ್ರೆ ಗೊತ್ತಾಗಿಲ್ಲ. ಇನ್ನೇನ್ ಮಾಡ್ತೀರಾ, ಇನ್ನು ಎಷ್ಟು ದೂರ ಮಾಡ ಎತ್ಕೊಂಡೋಗಕ್ಕಾಗ್ತೈತೆ, ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು, ತುಂಬಾ ಬ್ರೀಕಲ್. ಇವನು ಇರೋ ಇದಕ್ಕೆ ಹೌದು ವಾರ್ನಿಂಗ್, ಆರಾಮ ವಾರ್ನಿಂಗ್ ಕೊಟ್ಕೊಂಡು, ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ ಕರೆದ್ಬಿಟ್ಟು. ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದೀನಿ, ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಹೌದು ಆ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಜನಕ್ಕೆ. ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು, ಉಡುಪಿ ಅಷ್ಟೇ, ಉಡುಪಿ ಹೌದು ಮಂಗಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ, ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ. 50 ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವಂದು, ಅದ್ಯಾವುದೋ ಡೆವಿಲ್ ಅಂದ್ಬಿಟ್ಟು. ನಾರು ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶು, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾರ್ಡ್ ವಿಕೆಟ್ಸ್ ಎಲ್ಲ, ಟಾಬಿ ಸಬೆಸ್ಟಿಯನ್ನು ಎಲ್ಲ, ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ನು 6 ತಿಂಗಳು ಬೆಳೆ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ, ದುಡ್ಡು ಇದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು. ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೆ ಜೈಲು ಹಾಕಿದ್ದು. ಹೌದು, ಸಿ ನಿನ್ನ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ನೀನು ಏನೋ ಒಂದ್ ಪರ್ಸೆಂಟ್ ಕೊಂದ್ಬಿಟ್ಟಿದ್ಯಾ
ಅಲ್ಲ ಸಲ್ಮಾನ್ ಖಾನ್ ಬೇಗ ಕಂಪ್ಲೇಂಟ್ ಮಾಡಿಲ್ಲ, ಅವ್ನ್ ಕಾರ್ ಆಕ್ಸಿಡೆಂಟ್ ಒಂದು ಒಂದು ಇನ್ನೊಂದಾಯ್ತಲ್ಲ ಅದು ಜಿಂಕೆ ಮರಿ, ಜಿಂಕೆ ಮರಿ, ಜಿಂಕೆ ಮರಿ ಇದು ಜಿಂಕೆನ ಯಾವ್ದೋ ಜಿಂಕೆ ಜಿಂಕೆ ನೀನೊಬ್ಬ ಮಾಡಿದ್ನ ಹೌದು, ನಿನ್ ನೋಡ ಎಷ್ಟೋ ಜನ ಮಾಡ್ತಾರೆ. ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಆಯ್ತಾ ಹೇಳಿದ್ರೆ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನ್ಗೆ ಎಷ್ಟು ಹುಡುತಾವ್ರ ಹುಡುತಾವ್ರ ಗೊತ್ತಾ, ಅವ್ನ್ ಸಿಕ್ಬಿಟ್ರೆ ಮೊನ್ನೆ ನಮ್ಗೆ ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ, ಅವ್ನು ಎಷ್ಟೋ ಅವ್ನು ಆಗ್ಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟ ಎಲ್ಲ ಆಗುತ್ತೆ. ಇನ್ನೇನ್ ಬಸ್ ಎಲ್ಲಿದ್ಯ ಬಾಸ್? ಮನೇಲಿದ್ದೆ, ನಿಮ್ದು ವೀಡಿಯೋ ಕಳ್ಸಿದ್ರಲ್ಲ ಕೊಟ್ಟದು ನೋಡ್ದೆ. ಅಯ್ಯೋ ನೆನ್ನೆಲ್ಲ ಸಾಕಾಯ್ತು ಡ್ಯೂಟಿಗಳು ಮಾಡಿ ಮಾಡಿ ನಮ್ಗಂತೂ. ಹೌದಾ? ಅಣ್ಣ ಪುನೀಶ್ ನಗರ ಅಂತ ಸುಸ್ತಾ ಬಿಟ್ಟಿರ್ತಾರಲ್ಲ. ಅಯ್ಯೋ ಭಯಂಕರ, ಇಡೀ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ಅವ್ರ್ಸ್, ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಲಸ ತಗೊಂಡು. ಅದು ಅದೆಲ್ಲ ಆಯ್ತು. ಹ್ಮ್, ಓಕೆ ಅಜಯ್, ಥ್ಯಾಂಕ್ ಯು. ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್. ಹ್ಯಾವ್ ಎ ನೈಸ್ ಡೇ. ಹಾಂ.